ಎಲ್ಲರಿಗೂ ನಮಸ್ಕಾರಗಳು. ಮರುಸಿಂಚನ ಕಾರ್ಯಕ್ರಮದ ಅಡಿಯಲ್ಲಿ ಈಗಾಗಲೇ ಬೇಸ್ಲೈನ್ ಅಸೆಸ್ಮೆಂಟ್ ಕಂಪ್ಲೀಟ್ ಆಗಿದೆ. ಸೊ ಈ ಒಂದು ಬೇಸ್ಲೈನ್ ಅಸೆಸ್ಮೆಂಟ್ ಕಂಪ್ಲೀಟ್ ಆದ ಮೇಲೆ ನಾವು ಈ ಒಂದು ಮಾಹಿತಿಯನ್ನು ಬೇಸ್ಲೈನ್ ಎಂಟ್ರಿ ಫಾರ್ಮ್ನಲ್ಲಿ ನಾವು ಅಪ್ಡೇಟನ್ನು ಮಾಡಬೇಕು, ದಟ್ಟು ಆನ್ಲೈನ್ ಮುಖಾಂತರ. ಸೊ ಆದಮೇಲೆ ಈ ಒಂದು ವಿಡಿಯೋದಲ್ಲಿ ನಾವು ಬೇಸ್ಲೈನ್ ಅಸೆಸ್ಮೆಂಟ್ ಮಾಹಿತಿಯನ್ನು ಆನ್ಲೈನ್ ಮುಖಾಂತರ ಯಾವ ರೀತಿ ಅಪ್ಡೇಟ್ ಮಾಡಬೇಕು ಅದನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ಎಂಟ್ರಿ ಫಾರ್ಮ್ ಸಲುವಾಗಿ ಲಿಂಕನ್ನು ಇಲಾಖೆ ಪ್ರೊವೈಡ್ ಮಾಡಲಾಗಿದ್ದು, ಆ ಒಂದು ಬೇಸ್ಲೈನ್ ಎಂಟ್ರಿ ಫಾರ್ಮಿನ ಲಿಂಕನ್ನು ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನಾವು ಕೊಟ್ಟಿರ್ತೀವಿ. ಆ ಲಿಂಕನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ನಿಮ್ಮ ಶಾಲೆ ಮಾಹಿತಿಯನ್ನು ನೀವು ಎಂಟ್ರಿಯನ್ನು ಕೂಡ ನೀವು ಮಾಡ್ಬೋದು. ಸೊ ಆದ್ಮೇಲೆ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಆ ಲಿಂಕನ್ನು ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಪ್ರಥಮವಾಗಿ ಸ್ಕೂಲ್ ಡೀಟೇಲ್ಸ್ ಅಂತ ಇದೆ. ಸ್ಕೂಲ್ ಡೀಟೇಲ್ಸ್ ಅಂತ ಬಂದಾಗ ಇಲ್ಲಿ ಏನಾಗುತ್ತೆ, ಜಿಲ್ಲೆಯ ಹೆಸರು ಇದೆ. ನಾವು ಪ್ರಥಮವಾಗಿ ನಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಬೇಕು. ಅಲ್ಲಿ ಕ್ಲಿಕ್ ಮಾಡಿದಾಗ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಬರ್ತವೆ. ನಮ್ಮ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಬೇಕು. ಸೊ ಒಂದು ಸಲ ನೀವು ಆ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿದ ಮೇಲೆ ಆ ಜಿಲ್ಲೆಯಲ್ಲಿ ಬರುವಂತಹ ಒಂದು ಬ್ಲಾಕ್ ಹೆಸರುಗಳು ಬರ್ತವೆ, ತಾಲೂಕು ಹೆಸರುಗಳು. ಈಗ ನಾನು ತಾಲೂಕವನ್ನು ನಾನು ಏನು ಮಾಡ್ತೇನೆ, ಇಲ್ಲಿ ಸೆಲೆಕ್ಟನ್ನು ಮಾಡ್ತೇನೆ. ಸೊ ಇದಾದ ಮೇಲೆ ಏನಾಗುತ್ತೆ, ಒಂದು ಬಾರಿ ನೀವು ಬ್ಲಾಕನ್ನು ಸೆಲೆಕ್ಟ್ ಆದ ಮೇಲೆ ಶಾಲೆಯ ಹೆಸರುಗಳು ಬರ್ತವೆ. ಆ ಬ್ಲಾಕ್ನಲ್ಲಿ ಬರುವಂಥ ಎಲ್ಲ ಶಾಲೆಗಳ ಒಂದು ಸಮಗ್ರವಾದ ಪಟ್ಟಿ ಬರ್ತದೆ. ಸೊ ಅಲ್ಲಿ ಏನು ಮಾಡಬೇಕು, ನಮ್ಮ ಶಾಲೆಯನ್ನು ನಾವು ಜಸ್ಟ್ ಸೆಲೆಕ್ಟನ್ನು ಮಾಡಬೇಕು. ಸೊ ಈ ರೀತಿ ಸ್ಕೂಲ್ ಡೀಟೇಲ್ಸ್ನಲ್ಲಿ ನಾವು ಈ ಮಾಹಿತಿಯನ್ನು ನಾವು ಏನು ಮಾಡಬೇಕು, ಸೆಲೆಕ್ಟನ್ನು ಮಾಡುವಂಥದ್ದಿದೆ. ಆಟೋಮೆಟಿಕ್ ಆಗಿ ಶಾಲೆಯ ಡೈಸ್ ಕೋಡ್ ಕೂಡ ಬರ್ತದೆ. ಸೊ ಎರಡನೇ ಸೆಕ್ಷನ್ನಲ್ಲಿ ಸ್ಟೂಡೆಂಟ್ ಡೀಟೇಲ್ಸ್ ಇದೆ. ಸೊ ಸ್ಟೂಡೆಂಟ್ ಡೀಟೇಲ್ಸ್ನಲ್ಲಿ ಪ್ರಥಮವಾಗಿ ನಾವು ವಿದ್ಯಾರ್ಥಿಯ ಹೆಸರನ್ನು ಬರಿಬೇಕಾಗ್ತದೆ, ವಿದ್ಯಾರ್ಥಿ ಹೆಸರು. ಎರಡನೇದಾಗಿ ಏನಿದೆ, ವಿದ್ಯಾರ್ಥಿಯ ಉಪನಾಮ ಅಂತ ಇದೆ. ಉಪನಾಮ ಅಂದರೆ ಸರ್ನೇಮ್ ಅಂತ ಇದೆ. ಸೊ ಸರ್ನೇಮ್ ಇಲ್ಲಿ ಮ್ಯಾಂಡೇಟರಿ ಇಲ್ಲ, ವಿದ್ಯಾರ್ಥಿ ಹೆಸರು ಮ್ಯಾಂಡೇಟರಿ. ಅದಾದಮೇಲೆ ನೆಕ್ಸ್ಟ್ ನಾವೇನು ಮಾಡಬೇಕು ಅಂದರೆ, ಇಲ್ಲಿ ಒಂದು ತಾವೆಲ್ಲ ಗಮನಿಸ್ತಾ ಇದ್ದೀರಿ, ವಿದ್ಯಾರ್ಥಿಯ ಲಿಂಗವನ್ನು ಸೆಲೆಕ್ಟ್ ಮಾಡಬೇಕು. ಸೊ ಲಿಂಗ ಅಂತ ಬಂದಾಗ ಮೇಲ್ ಮತ್ತು ಫಿಮೇಲ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡಿ. ಇದಾದಮೇಲೆ ಕ್ಲಾಸ್ ಅಂತ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಈ ಲಿಂಕ್ನಲ್ಲಿ ಹೈಸ್ಕೂಲಿಗೆ ಇರುವಂಥ ಲಿಂಕ್ ಇದೆ. ಪ್ರೈಮರಿ ಲಿಂಕ್ ಬಂದಾಗ ಅಲ್ಲಿ 6 ಮತ್ತು 7ನೇ ತರಗತಿ ಅಂತ ಬರ್ತದೆ. ಇಲ್ಲಿ ನಾನು ತರಗತಿಯನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇಷ್ಟು ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಸೆಕ್ಷನ್ ಬರ್ತದೆ. ಸೆಕ್ಷನ್ ಅಂತ ಸೆಲೆಕ್ಟ್ ಮಾಡಿದಾಗ ನೀವು ಎಷ್ಟು ಸೆಕ್ಷನ್ಸ್ಗಳು ಎ ಬಿ ಸಿ ಡಿ ಇದ್ದರೆ ಆ ಸೆಕ್ಷನ್ಸನ್ನು ಸೆಲೆಕ್ಟ್ ಮಾಡಿ, ಯಾವ ಸೆಕ್ಷನ್ ಅಡಿಯಲ್ಲಿರುವಂಥ ಮಗುವಿನ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾಗಿದೆ ಆ ಸೆಕ್ಷನ್ ಸೆಲೆಕ್ಟ್ ಮಾಡಿ. ಅದರ್ವೈಸ್ ಒಂದೇ ಸೆಕ್ಷನ್ಸ್ ಇದ್ದರೆ ಎ ಅಂತ ನೀವು ಸೆಲೆಕ್ಟ್ ಮಾಡಿ. ಇದಾದಮೇಲೆ ಸ್ಟೂಡೆಂಟ್ ಎಸ್ ಟಿ ಎಸ್ ನಂಬರ್ ಇರ್ತದೆ, ಎಸ್ ಎ ಟಿ ಎಸ್ ನಂಬರು. ಸೊ ಅದನ್ನು ಸೆಲೆಕ್ಟ್ ಮಾಡಿ. ಸೊ ಇಲ್ಲೇನಾಗುತ್ತೆ, ಆ ಒಂದು ಎಸ್ ಟಿ ಎಸ್ ನಂಬರನ್ನು ನಾವು ಸೆಲೆಕ್ಟ್ ಮಾಡಬೇಕು. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಬರ್ತದೆ ಅಂದರೆ, ಇಲ್ಲಿ ಸಬ್ ಮ್ಯಾಥ್ಸ್ ಇಲ್ಲೇನಾಗುತ್ತೆ, ಮ್ಯಾಥ್ಸ್ ಕ್ವಶನ್ ವೈಸ್ ಆಪ್ಷನ್ಸ್ ಆ್ಯಂಡ್ ಮಾರ್ಕ್ಸ್ ಅಂತ. ಸೊ ಇಲ್ಲಿ ನೀವೇನು ಮಾಡಬೇಕು, ಗಣಿತ ಪರೀಕ್ಷೆಯನ್ನು ಬರೆದಿದ್ರೆ ಎಸ್ ಅಂತ ನೀವು ಸೆಲೆಕ್ಟ್ ಮಾಡಿ. ನೋಡಿ ಯಾವ ಯಾವ ಪರೀಕ್ಷೆಗಳು ಬರೆದಿದ್ದಾರೆ. ಸೊ ಗಣಿತ ಅಂತ ಇದ್ದಾಗ, ಗಣಿತ ಬಿ ಎಲ್ ಮೌಲ್ಯಮಾಪನದಲ್ಲಿ ವಿದ್ಯಾರ್ಥಿ ಕಾಣಿಸಿಕೊಂಡಿದ್ದಾನ, ಎಸ್ ಅಂದಾಗ ಇಲ್ಲಿ ಪ್ರಶ್ನೆಗಳು ಓಪನ್ ಆಗ್ತವೆ. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಎಸ್ ಅಂತ ನಾನು ಮಾಡಿದ್ದೀನಿ, ಪ್ರಶ್ನೆಗಳು ಓಪನ್ ಆಯಿತು. ಕ್ವಶನ್ ನಂಬರ್ 1, 2, 3, 4 ಈ ರೀತಿ ಇದೆ. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಪ್ರತಿಯೊಂದು ಪ್ರಶ್ನೆ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಮಗೆ ಎ ಬಿ ಸಿ ಡಿ ಮತ್ತು ನೋ ರೆಸ್ಪಾನ್ಸ್ ಅಂತ ಬರ್ತದೆ. ಸೊ ಯಾವ ಆಪ್ಷನ್ಸನ್ನು ಮಗು ಎಂಟ್ರಿ ಮಾಡಿದ್ದಾನೆ ಆ ಆಪ್ಷನ್ಸನ್ನು ನೀವು ಕ್ಲಿಕ್ ಮಾಡಬೇಕು. ನಾನು ಇಲ್ಲಿ ಬಿ ಅಂತ ಮಾಡ್ತೀನಿ. ಒಂದು ವೇಳೆ ಎರಡನೇ ಪ್ರಶ್ನೆಯನ್ನು ಆನ್ಸರ್ ಮಾಡಿಲ್ಲ ಅಂದರೆ ನೋ ರೆಸ್ಪಾನ್ಸ್ ಅಂತ ಮಾಡ್ತೀನಿ. ಸೊ ಈ ರೀತಿ ಇರ್ತದೆ. ಇನ್ನು ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ಗಳು ಏನಾದರೂ ಇದ್ದರೆ ಅಲ್ಲಿ ಏನಾಗಿರುತ್ತೆ, ಮಾರ್ಕ್ಸ್ ಇದೆ ನೋಡಿ, ತಾವು ಗಮನಿಸ್ತಾ ಇದ್ದೀರಿ, 0, 0.5, 1, 1.5, 2 ಈ ರೀತಿ ಇರ್ತದೆ. ಸೊ ಅಂಕಗಳನ್ನು ನೀವು ಎಂಟ್ರಿ ಮಾಡಬೇಕು. ಈ ರೀತಿ ನಾವು ಮಾಡಬೇಕು, ಒಂದು ಸಬ್ಜೆಕ್ಟನ್ನು ಮಾಡಿದ ನಂತರ ಇನ್ನು ಎರಡನೇ ಸಬ್ಜೆಕ್ಟ್ ಬರುತ್ತೆ, ವಿಜ್ಞಾನ. ಸೊ ವಿಜ್ಞಾನ ಅಟೆಂಡ್ ಆಗಿದ್ದರೆ ಎಸ್ ಅಂತ ಮಾಡಿ, ಎಸ್ ಅಂತ ಮಾಡಿದಾಗ ಪ್ರಶ್ನೆಗಳು ಬರ್ತವೆ, ನೋ ಅಂತ ಮಾಡಿದರೆ ಪ್ರಶ್ನೆಗಳು ಬರೋದಿಲ್ಲ. ಸೊ ಈ ರೀತಿ ನಾವು ವಿಜ್ಞಾನ, ಇಂಗ್ಲೀಷು, ಸಮಾಜ ವಿಜ್ಞಾನ, ಕನ್ನಡ ಈ ಎಲ್ಲ ವಿಷಯಗಳನ್ನು ನಾವು ಎಂಟ್ರಿ ಮಾಡಿ ನಾವು ಸಬ್ಮಿಟನ್ನು ಕೊಡಬೇಕು. ಸೊ ಆದಮೇಲೆ ಇಲ್ಲಿ ನೀವು ಒಂದೊಂದು ವಿಷಯವನ್ನು ಎಂಟ್ರಿ ಮಾಡಿ ಡ್ರಾಫ್ಟ್, ಸೇವ್ ಡ್ರಾಫ್ಟ್ ಅಂತ ಕೊಡಬಹುದು. ಸೇವ್ ಡ್ರಾಫ್ಟ್ ಅಂತ ಕೊಟ್ಟಾಗ ಮುಂದೆ ನಾವು ಏನು ಮಾಡ್ಬೋದು, ನೆಕ್ಸ್ಟ್ ಡೇ ಕೂಡ ನಾವು ಏನು ಮಾಡ್ಬೋದು, ಆ ಡ್ರಾಫ್ಟ್ ಇದ್ದುದನ್ನು ಓಪನ್ ಮಾಡಿ ನಾವು ಮುಂದಿನ ವಿಷಯಗಳನ್ನು ಕೂಡ ಎಂಟ್ರಿ ಮಾಡಲಿಕ್ಕೆ ಖಂಡಿತವಾಗಿ ಕೂಡ ಸಾಧ್ಯ ಇದೆ. ಆದರೆ ನನ್ನ ಒಂದು ಸಜೆಷನ್ ಏನಂದರೆ, ಒಂದೇ ಬಾರಿ ಎಲ್ಲ ವಿಷಯಗಳನ್ನು ಎಂಟ್ರಿ ಮಾಡುವುದು ಅತ್ಯಂತ ಉತ್ತಮವಾಗಿರುವಂಥದ್ದು, ಯಾವುದೇ ರೀತಿಯ ಕನ್ಫ್ಯೂಷನ್ ಆಗೋದಿಲ್ಲ. ಅದು ಕೂಡ ಡ್ರಾಫ್ಟ್ಗೆ ಇಲ್ಲಿ ಸಾಧ್ಯತೆ ಇದೆ. ಸೊ ಈ ರೀತಿ ನಾವು ಈ ಒಂದು ಬೇಸ್ಲೈನ್ ಅಸೆಸ್ಮೆಂಟನ್ನು ಮಾಹಿತಿಯನ್ನು ಆನ್ಲೈನ್ ಮುಖಾಂತರ ನಾವು ಎಂಟ್ರಿ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಈ ಎಂಟ್ರಿಯಲ್ಲಿ ಏನಾದರೂ ಒಂದಿಷ್ಟು ಕನ್ಫ್ಯೂಷನ್ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಸೊ ಆ ಕಾಮೆಂಟ್ಗಳನ್ನು ಇಟ್ಕೊಂಡು ಮತ್ತೊಂದು ವಿಸ್ತೃತವಾಗಿರುವಂಥ ವಿಡಿಯೋವನ್ನು ಈ ಬೇಸ್ಲೈನ್ ಎಂಟ್ರಿ ಮೇಲೆ ಮತ್ತೆ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.